ಆಶೀರ್ವಾದಂತಹ ಮನ್ನ ಸಿದ್ದರಾಮಯ್ಯನವರೇ, ವೇದಿಕೆಯ ಮೇಲೆ ಎಲ್ಲ ಗಣ್ಯರೇ, ನನ್ನ ಗಮನದಲ್ಲಿ ನನ್ನ ಮೊದಲಿಂದನೂ ಆ ಗಮನ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಮತ್ತೆ ನಾನು ಬರಬೇಕಾಗಿ ಬಂದಿದ್ದೀನಿ. ಹೀಗೆ ಬಂದಂತಹ ಬೇರೆ ಬೇರೆ ವಿಷಯಗಳೆಲ್ಲ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಸ್ವತಃ ನನ್ನ ಸೋಲಿಸ್ಬೇಕು ಅನ್ನುವಂತ ಮನುಷ್ಯಗಳೇ ಒಂದು ರೀತಿ ಮಾಡಿದ್ರು, ಆದರೂ ನಾನು ಅದೆಲ್ಲ ಮರ್ತಿದ್ದೀನಿ. ಇವತ್ತು ನಾನು ಇವತ್ತು ಏನು ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾಗೆ ನಾನು ಮೊದಲನೇ ಮಾತೆ ಹೇಳಿದ್ದೆ, ಎರಡನೇ ಮಾತೆ ಇಲ್ಲ, ಸಿದ್ದರಾಮಯ್ಯನವ್ರು ಬರೋಗಿದ್ರೆ ನಾನು ಬಿಟ್ಕೊಡ್ತೀನಿ, ದಯಮಾಡಿ ನಾವೆಲ್ಲರೂ ನಿರ್ಮಾಣ. ಹಾಗಾಗಿ ನಾನು ಇನ್ನೂ ಹೇಳಿದ್ನಲ್ಲ, ಎರಡು ಸಾರಿ ಸೋತರು, ನಾಲ್ಕು ಸಾರಿ ಗೆದ್ದು ಮಂತ್ರಿನೂ ಆಗಿದ್ರು ಕೂಡ ಸಿದ್ದರಾಮಯ್ಯನವರ ಅವರ ಆಡಳಿತ ಹೋದ ಅವರ ಮಂತ್ರಿ ಮುಖ್ಯಮಂತ್ರಿ ಆದಂತ ಆಡಳಿತವನ್ನ ನೋಡಿದಾಗ ನನಗೆ ಬಹಳ ಆಸೆ. ನಾನು ಇತ್ತೀಚೆಗೆ ನಮ್ಮ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ನಮ್ದು ಯಾರು, ಕೆ ಸಿ ರೆಡ್ಡಿ ಅವರಿಗೆ ನಾನು ಇಷ್ಟಾಗಲೇ ಸ್ಟ್ಯಾಚ್ಯೂ ಗೀಚು ಎಲ್ಲ ನಾನು ಮಾಡಿಟ್ಟಿದ್ದೆ. ಆದ್ರೆ ಈಗ ಈ ಚುನಾವಣೆ ಬರ್ತಿದ್ದಂಗೆ ಇವರು ಮುಂದೆ ಆಗ್ತಾರೆ, ಅದಕ್ಕೋಸ್ಕರ ಇಬ್ರಿಗೂ ಒಂದೇ ಸರಿ ಒಂದೇ ಜಾಗದಲ್ಲಿ ಸ್ಟ್ಯಾಚ್ಯೂ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಹೋಲಿಸಿ ಎಲ್ಲರೂ ದಯಮಾಡಿ ನಿಮ್ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ ನಿಮ್ಮ ಊರುಗಳಲ್ಲಿ ನೀವು ಇವತ್ತಿಂದನೇ ಶುರು ಮಾಡಬೇಕು. ಯಾರು ನಮ್ಮ ವೋಟರ್ಗಳು ಏನ್ ಹೇಳ್ಬೇಕು, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಓಟ್ ಕೊಡಬೇಕು ನಾವೆಲ್ಲರೂ. ಅವ್ರನ್ನ ಗೆಲ್ಲಿಸಿ ಮತ್ತೆ ಸರ್ಕಾರದಲ್ಲಿ ಅವ್ರನ್ನ ಮಂತ್ರಿ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಓದಿಸಿ ನಾನು ಮಾತುಕತೆ ಮುಗಿಸ್ತೇನೆ. ನಮಸ್ಕಾರ. ಈಗ